ಸರ್ ವಿಜಯಾನಂದ ಈಗ ಆಲ್ರೆಡಿ ತುಂಬಾನೇ ಟಾಕ್ ಅಲ್ಲಿರುವಂತ ಸಿನಿಮಾ ಸೊ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ದೇಶದಾದ್ಯಂತ ರಿಲೀಸ್ ಆಗ್ತಿದೆ ಪ್ಯಾನ್ ಇಂಡಿಯಾ ಸಿನಿಮಾ ಒಬ್ಬ ಅದ್ಭುತ ವ್ಯಕ್ತಿಯ ಜೀವನಾಧಾರಿತ ಸಿನಿಮಾ ಸೊ ನೀವು ಅವರ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದೀರಾ ಸೊ ಏನು ಹೇಳ್ತೀರಾ ನಿಮ್ಮ ಮೊದಲ ರಿಯಾಕ್ಷನ್ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಾಂಪ್ಲಿಮೆಂಟ್ ಯು ತುಂಬಾ ಚೆನ್ನಾಗಿ ಕಾಣಿಸಿದ್ರೆ ಥ್ಯಾಂಕ್ ಯು ಸೋ ಮಚ್ ಇದು ಉತ್ತರ ಕರ್ನಾಟಕ ಅದಕ್ಕೆ ಸರ್ ಆಗ ಬಂದಿದ್ದು ವೆರಿ ನೈಸ್ ಐ ಜಸ್ಟ್ ಅಬ್ಸರ್ವ್ಡ್ ಇಟ್ ವೆರಿ ಲುಕಿಂಗ್ ವೆರಿ ಥ್ಯಾಂಕ್ ಯು ಸೋ ಮಚ್ ಮೊಟ್ಟ ಮೊದಲನೇದಾಗಿ ಎಲ್ಲ ನಮ್ಮ ಝೀ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ ನಾನು ನಿಹಾಲ್ ಅಂತ ಹೇಳಿ ಈ ವಿಜಯಾನಂದ ಸಿನಿಮಾದ ನಾಯಕ ನಟ ಪ್ಯಾನ್ ಇಂಡಿಯಾ ಸಿನಿಮಾ ಹೌದು ಖುಷಿ ಇದೆ ಆಮೇಲೆ ಅದು ನರ್ವಸ್ನೆಸ್ ಇದೆ ಏನಕ್ಕಂದ್ರೆ ಒಂಥರ ಈಗ ನಾವೆಲ್ಲ ಈ ಎಕ್ಸಾಮ್ ಬರ್ದೀವಿ ಈಗ ಎಕ್ಸಾಮ್ ಬರ್ದೀವಿ ರಿಸಲ್ಟ್ ಐತಿ ಡಿಸೆಂಬರ್ 9ನೇ ತಾರೀಕಿಗೆ ಸೊ ಜನ ಅದನ್ನು ಹೆಂಗೆ ಒಪ್ಕೋತಾರೆ ಅನ್ನೋ ಒಂದು ನರ್ವಸ್ನೆಸ್ ಭಯ ಇದೆ ಬಟ್ ಎಸ್ ಇನ್ ದ ಮೀನ್ ಟೈಮ್ ಆ ಎಕ್ಸೈಟ್ಮೆಂಟ್ ಕೂಡ ಇದೆ ಯಾಕಂದರೆ ಕನ್ನಡದಿಂದ ಇದು ಮೊಟ್ಟ ಮೊದಲನೇ ಬಯೋಪಿಕ್ ಆ್ಯಂಡ್ ಇದು ವಿಜಯ್ ಸಂಕೇಶ್ವರ್ ಸರ್ ಅವರ ಲೈಫ್ ಜರ್ನಿನ ಇದನ್ನು ನಾವು ಹೇಳಿದ್ವಿ ಅಂದರೆ ಒಬ್ಬ ವ್ಯಕ್ತಿ ಒಂದು ಟ್ರಕ್ಕಿಂದ ಇವತ್ತಿಗೆ ಇಂಡಿಯಾಸ್ ಲಾರ್ಜೆಸ್ಟ್ ಲಾಜಿಸ್ಟಿಕ್ಸ್ ಕಂಪನಿ ಅಥವಾ ಇಂಡಿಯಾಸ್ ನಂಬರ್ ಒನ್ ಲಾಜಿಸ್ಟಿಕ್ಸ್ ಕಂಪನಿ ಅಂದ್ರೆ ತಪ್ಪಾಗಲ್ಲ ಅದು ಎಲ್ಲರಿಗಿಂತ ಜಾಸ್ತಿ ನಮ್ಮ ಹೆಮ್ಮೆ ಕನ್ನಡಿಗ ಅವರು ಅವ್ರ ಬಗ್ಗೆ ಮಾಡಿದ್ದೀವಿ ಸೊ ಅದೊಂದು ಖುಷಿ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಅವ್ನು ಪ್ರೌಡ್ ಮೂಮೆಂಟ್ ಇದೆ ಓಕೆ ನೀವು ಈ ಪಾತ್ರಕ್ಕೆ ಹೆಂಗೆ ಸೆಲೆಕ್ಟ್ ಆದ್ರಿ ಸರ್ ಯಾರು ಸೆಲೆಕ್ಟ್ ಮಾಡಿದ್ರು ಆ ಕತೆಗೆ ಅದನ್ನು ಹೇಳ್ಬೋದಾ ಈಗ ಮೊನ್ನೆ ಅವರು ಹೊಸವರೇ ಹೇಳಿದ್ರು ನಂತರನೇ ಕಾಣ್ತಾ ಇದ್ದಾರೆ ಅನ್ನೋದು ಅವರು ಕೂಡ ಒಂದು ನಿಮಗೆ ಒಂದು ವಿಶ್ವಾಸ ತಿಳಿಸಿದ್ರು ಸೊ ಅದು ಖುಷಿ ನಿಮಗೂ ಕೂಡ ನಮಗೂ ಕೂಡ ಹಬ್ಬ ಹಬ್ಬ ನೋಡಿ ಅವ್ರಿಗೆ ಇಷ್ಟ ಆಗಿದೆ ಅಂದ್ರೆ 100% ಈ ಸಿನಿಮಾ ಕೂಡ ಹಿಟ್ ಆಗುತ್ತೆ ಅನ್ನೋ ಥರ ಸುದ್ದಿ ಇರುವಂಥದ್ದು ಸೊ ಆ ದಿನಗಳ ಬಗ್ಗೆ ನೀವು ಹೆಂಗೆ ಆಯ್ಕೆ ಆದ್ರೆ ಏನು ಐತೆ ಅಂತ ಕ್ಲೀನ್ ಆಗಿ ಹೇಳ್ಬಹುದು ನಮಗೆ ಯಾರು ಆಯ್ಕೆ ಮಾಡಲಿಲ್ಲ ಮೇಡಮ್ ನಾವು ಈ ಸಿನಿಮಾ ಹುಡ್ಕೊಂಡು ಹೋದ್ವಿ ಅಂದ್ರೆ ಆಕ್ಚುಲಿ ಟ್ರಂಕ್ ಬಂದು ನನ್ನ ಮೊದಲನೇ ಸಿನಿಮಾ ನಾಯಕ ನಟನಾಗಿ ಮಾಡಿದ್ದು ಅದಕ್ಕಿಂತ ಮುಂಚೆ ನಾನು ಕೂಡ ಫಸ್ಟ್ ನನ್ನ ಜರ್ನಿ ಶುರು ಮಾಡಿದ್ದೆ ಆ್ಯಂಕರ್ ಆಗಿ ನಾನು ಆ್ಯಂಕರಿಂಗ್ ಮಾಡ್ತಿದ್ದೆ ಸೊ ಆ್ಯಂಕರಿಂಗ್ ಆದಮೇಲೆ ಸೀರಿಯಲ್ ಮಾಡಿದ್ದೀನಿ ಎರಡು ಲೀಡ್ ಆಗಿ ಅದಾದ ಚೌಕದಲ್ಲಿ ನಾನು ನೆಗೆಟಿವ್ ಲೀಡ್ ಆಗಿ ಕಂಡುಕೊಂಡೆ ಟ್ರಂಕ್ ಏನು ನಾವು ಸಿನಿಮಾ ಮಾಡಿದ್ವಿ 2018ಕ್ಕೆ ಅದಾದಮೇಲೆ ನಾನು ಫಸ್ಟ್ ಆಫ್ ಆಲ್ ನಾನು ದೊಡ್ಡ ಅಭಿಮಾನಿ ವಿಜಯ್ ಸಂಕೇಶ್ವರ್ ಸರ್ಗೆ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಧಾರವಾಡ ಸೊ ಹುಬ್ಳಿ ದಾರ ಹುಡುಗ ಆಗಿ ನನಗೆ ವಿಜಯ್ ಸರ್ ಅವ್ರ ಬಗ್ಗೆ ಸಣ್ಣ ಇದ್ದಾಗಿಂದ ನನಗೆ ಗೊತ್ತಿತ್ತು ಸರ್ ಬಗ್ಗೆ ಐ ಹ್ಯಾಡ್ ಅ ಕಂಪ್ಲೀಟ್ ನಾಲೆಜ್ ಅಬೌಟ್ ಇಟ್ ಸೊ ಇಲ್ಲ ಸರ್ ಬಗ್ಗೆ ಸಿನಿಮಾ ಮಾಡಬೇಕಲ್ಲ ಅಂಥೇಳಿ ನನಗೆ ತಲೆಗೆ ಬಂದಿತ್ತು ಬಟ್ ಐ ಡೋಂಟ್ ನೋ ಹೌ ಟು ಡೂ ಇಟ್ ಆಮೇಲೆ 2019 ಟೈಮಲ್ಲಿ ನಾನು ರಿಷಿಕಾ ಮತ್ತು ನಮ್ಮ ಪೂರ್ತಿ ತಂಡ ವಿ ಸ್ಟಾರ್ಟೆಡ್ ಪ್ಲಾನಿಂಗ್ ನಾವು ಯಾಕೆ ಲೈಕ್ ಬಯೋಪಿಕ್ ಮಾಡಿಲ್ಲ ಇನ್ನೂವರೆಗೂ ಕನ್ನಡದಲ್ಲಿ ಲೆಟ್ಸ್ ನಾಟ್ ಏನೋ ವೇಟ್ ಶುರು ಮಾಡೋಣ ಅಂದಾಗ ಯಾರ ಬಗ್ಗೆ ಈ ಸಿನಿಮಾ ಮಾಡಬೇಕು ಅಂದಾಗ ವಿಜಯ್ ಸಂಕೇಶ್ವರ್ ಸರ್ ಅವ್ರ ಬಗ್ಗೆ ಮಾಡ್ಬೋದು ಅನ್ನೋ ಒಂದು ಅಪಾರವಾದ ಒಂದು ನಂಬಿಕೆ ನನಗಿತ್ತು ಸೊ ವಿಜಯ್ ಸರ್ನ ಹೋಗಿ ಭೇಟಿ ಆಗೋಕ್ಕಿಂತ ಮುಂಚೆ ಅಂದರೆ ಅವ್ರಿಗೆ ಸಿನಿಮಾಗೆ ಒಪ್ಕೊಳ್ತಾರೋ ಇಲ್ವೋ ನಮಗೆ ಗೊತ್ತಿರಲಿಲ್ಲ ಬಟ್ ಸ್ಟಿಲ್ ನಮ್ಮ ಕಡೆಯಿಂದ ಆ ಒಂದು ಏನೋ ಶ್ರಮ 100% ಇರಲಿ ಅಂತೇಳಿ ಆಲ್ಮೋಸ್ಟ್ 6 ಮಂತ್ಸ್ ಬಿಫೋರ್ ಮೀಟಿಂಗ್ ವಿಜಯ್ ಸರ್ ವಿ ಡಿಡ್ ಅವರ್ ಹೋಮ್ವರ್ಕ್ ಅಂದರೆ ಸರ್ ಬಗ್ಗೆ ನಮ್ಗೆ ಎಷ್ಟು ಇನ್ಫಾರ್ಮೇಷನ್ ಅಂತ ಮಾಹಿತಿ ಕಲೆಕ್ಟ್ ಮಾಡ್ಕೊಳೋಕ್ಕಾಗುತ್ತೋ ಅದನ್ನು ಮಾಡ್ಕೊಂಡ್ವಿ ಮಾಡ್ಕೊಂಡಾಗಲೇ 1 fine day ಹೋಗಿ ವಿಜಯ್ ಸರ್ನ ಭೇಟಿ ಆದ್ವಿ ನಾವು ಸರ್ ಈ ಥರ ನಿಮ್ಗೆ ಬಂದು ಭೇಟಿ ಆಗ್ಬೇಕು ಅಂದ್ಕೊಂಡಿದ್ವಿ ನನ್ನ ಸರ್ ಹಿಂಗೆ ನಿಹಾಲ್ ಅಂತೇಳಿ ಏನು ವಿಚಾರ ಕರಿ ಸರ್ ನಿಮ್ಮ ಮೇಲೆ ಸಿನಿಮಾ ಮಾಡ್ಬೇಕಂತ ಅಂದ್ಕೊಂಡಿದ್ವಿ 1 second ಸೈಲೆನ್ಸ್ ಇತ್ತು ಅಂಡ್ ಈ ಸ್ಟಾರ್ಟೆಡ್ ಲಾಫಿಂಗ್ ಸರ್ ಹೇಳ್ತಾರೆ ನಾನಂಥದ್ದೇನು ಕೆಲಸ ಮಾಡಿಲ್ರಿ ಮೋಸ್ಟ್ ನಿಮ್ಗೆ ಏನು ತಪ್ಪು ಮಾಹಿತಿ ಇರಬೇಕು ನನ್ನ ಮೇಲೆ ಏನು ಸಿನಿಮಾ ಮಾಡ್ತೀರಿ ಅಂತ ಅವರೇ ಕೇಳ್ತಾರೆ ಅಂದರೆ ಸೊ ಎಷ್ಟು ಡೌನ್ ಟು ಅರ್ತ್ ಅಂದರೆ ಸರ್ ಅವರು ನಾನು ಅವಾಗ ಹೇಳಿದೆ ಸರ್ ನಿಮಗೆ ಗೊತ್ತಿಲ್ಲ ನೀವು ನನ್ನ ಥರ ಎಷ್ಟೊಂದು ಜನ ಲಕ್ಷಾಂತರ ಯುವಕರಿಗೆ ಇನ್ಸ್ಪೈರ್ ಮಾಡಿದ್ದೀರಿ ಪ್ಲೀಸ್ ಗಿವ್ ಎಸ್ ಅನ್ ಅಪರ್ಚುನಿಟಿ ಸರ್ ಆಯ್ತು ರೀ ನಿಮಗೆ ಅನ್ಸುತ್ತೆ ದಟ್ ಯುನೋ ಆ ಫಿಲ್ಮ್ ಕ್ಯಾನ್ ಬಿ ಮೇಡ್ ಆನ್ ಮಿ ಅಂದರೆ ಬನ್ನಿ ಸರಿ ದೆನ್ ಹೋಗಿ ಸರ್ ಈಗ ಅಪ್ರೋಚ್ ಆಗಲಿ ಮೇಡಮ್ ಸರಿಗೆ ಇನಿಷಿಯಲಿ ನಾವು ಒಂದು PPT ಪ್ರೆಸೆಂಟೇಷನ್ ಕಂಪ್ಲೀಟ್ ಆಗಿ ತೋರಿಸಿದ್ವಿ ನಾನು ನಮ್ಮ ಸಿನಿಮಾದ ಡೈರೆಕ್ಟರ್ ರಿಷಿಕಾ ಹೇಮಂತ್ ನಾವೆಲ್ಲ ಹೋಗಿ ತೋರಿಸಿದ್ವಿ ಆ್ಯಕ್ಚುಲಿ ಸರ್ ನಮಗೆ ಟೈಮಿಂಗ್ ಕೊಟ್ಟಿದ್ದು 2:30 ಹುಬ್ಳಿ ಒಳಗೆ 2 to 2:30 ಆ್ಯಂಡ್ ಸರ್ ನಿಮ್ಗೆ 2 ಗಂಟೆಗೆ ಟೈಮ್ ಕೊಟ್ಟರೆ ಹಿಲ್ ಬಿ ಶಾರ್ಪ್ ದೇರ್ ಆನ್ 1:45 ಆ್ಯಂಡ್ ಹಿಲ್ ವೇಟ್ ಫಾರ್ ಯು ಫಾರ್ 5 minutes ಸೊ ಆ ಥರ ಸರ್ ಅಂದರೆ ಅವ್ರು ಶಾರ್ಪ್ ಟೈಮಿಗೆ ಸೊ ನಾವು ಅಲ್ಲಿ 1:30 ಸ್ಟಾರ್ಟ್ ಅಲ್ಲಿದ್ದು 2 ಗಂಟೆಗೆ ಎಕ್ಸಾಕ್ಟ್ ಆಗಿ ನಮ್ಮದು ಮೀಟಿಂಗ್ ಶುರು ಆಯಿತು 2:10 ಮುಗಿಬೇಕಾಗಿದ್ದು ಸಾಯಂಕಾಲ 7 ಗಂಟೆವರೆಗೂ ಆಯಿತು ಸೊ ಇಟ್ ಇಸ್ ಲೈಕ್ 5 to 6 hours ಕಂಪ್ಲೀಟ್ಲಿ ಸೊ ಆಮೇಲೆ ಸರ್ ಹೇಳಿದ್ರು ಇದು ಹಿಂಗೆ ಆಗೋದಿಲ್ಲ ರೀ ಇದು ನಾನು ಒಂದು 5 ದಿವಸ ನಾನು ವಿ ಆರ್ ಎಲ್ ದ ಚೇರ್ಮನ್ ಆಗಲ್ಲ ಐ ಬಿ ಯುವರ್ ಫ್ರೆಂಡ್ ಕನ್ಸಿಡರ್ ಮೈ ಯುವರ್ ಫ್ರೆಂಡ್ 24/7 ನಿಮ್ಗೆ ಏನು ಬೇಕೋ ಇನ್ಫಾರ್ಮೇಶನ್ಗಳನ್ನ ನಾನು ಕೊಡ್ತೀನಿ ಐ ವಿಲ್ ಗಿವ್ ಯು ಅ ಕಂಪ್ಲೀಟ್ ಡಿಕ್ಟೇಷನ್ ಅಬೌಟ್ ಮೈ ಲೈಫ್ ಜರ್ನಿ ಸೊ ಆ 5 ದಿನ ನಮ್ಮ ಲೈಫ್ ಚೇಂಜ್ ಮಾಡ್ತು ವಿಜಯ್ ಸರ್ ಆಗಿರ್ಬೋದು ಆನಂದ್ ಸಂಕೇಶ್ವರ್ ಸಾಹೇಬರಾಗಿರ್ಬೋದು ಲಲಿತಾ ಮೇಡಮ್ ಆಗಿರ್ಬೋದು ಕಂಪ್ಲೀಟ್ ಫ್ಯಾಮಿಲಿ ಮತ್ತು ನಾವು ಕೂಡ ಹೊರಗಡೆಯಿಂದ ರಿಸರ್ಚ್ ಮಾಡಿದ್ವಿ ಅಂದರೆ ಈಗ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಬಗ್ಗೆ ನಾನು ಹೇಳ್ಕೋಬೋದು
ಅದು ಹೇಳಿದ್ದು ಸತ್ಯನಿರ್ಬೋದು ಸುಳ್ಳು ಇರ್ಬೋದು, ಬಟ್ ನನ್ನ ಬಗ್ಗೆ ಹೊರಗಡೆಯಿಂದ ಏನ್ ಅಭಿಪ್ರಾಯ ಇದೆ, ಜನಗಳ ಏನ್ ಅಭಿಪ್ರಾಯ ಇದೆ ನನ್ನ ಬಗ್ಗೆ, ಅದನ್ನು ಕೂಡ ನಾವು ತಿಳ್ಕೋಬೇಕು. ಸೊ ಈವನ್ ದಾಟ್ ಆಲ್ಸೋ ವಿ ಡಿಡ್, ಬಟ್ ಇನ್ ದಾಟ್ ವಿ ಆರ್ ಸೋ ಮಚ್ ಸರ್ಪ್ರೈಸ್ಡ್. ಸರ್ಗೆ ಪ್ರತಿಯೊಬ್ಬರು ಅವ್ರ ಬಗ್ಗೆ ಏನೋ ಲೈಕ್ ಆ ಒಂದು ಗೌರವ ಇದೆ, ಆಸ್ ವೆಲ್ ಆಸ್ ಅವ್ರು ಯಾರ್ಯಾರ ಲೈಫಲ್ಲಿ ಏನೋ ಏನೋ ಒಂದು ಹೆಲ್ಪ್ ಮಾಡಿದ್ರು, ಚೇಂಜಸ್ಗಳು ಮಾಡಿದರು, ದೇರ್ ಆಲ್ ವೆರಿ ಗುಡ್ ಟು ಡೂ. ಅಂದರೆ ಅದೊಂಥರ ಗೋಲ್ಡನ್ ಹ್ಯಾಂಡ್ಸ್ ಅಂತಾರಲ್ಲ, ಓಕೆ, ಸೊ ಆ ಥರ ವ್ಯಕ್ತಿ.